ಎರಡು ದಿವಸ ಕ್ರಮ ಇಡಕ್ಕೆ ಬರತ್ತೆ ಫೈನಲ್ ಆಗಿತ್ತು ಅಷ್ಟೇ ಮುಗಿದ ಯಾವ ಕಣ್ಣಾಕ್ತು ಇವತ್ತು ಏನು ಮಾಡ್ತಿತ್ತು ಕಳೆದ 23 ವರ್ಷ ಹೂವು ಸಾಕಿದಾಗ ಒಂದು ದಿವಸ ಯಾರ ಕಡೆ ಅಲ್ಲ ಅನ್ನಿಸ್ಕೊಂಡಿಲ್ಲ ಇವರು ಇಷ್ಟು ಕೋರ್ಟ್ ತನ ಬೆನ್ನತ್ತಾರ ಅಂದ್ರೆ ಅವ್ರು ಪ್ರಪೋಸ್ ಮಾಡಿದ್ಕೊಳ್ಳೋ ಹೆಂಗೆ ಕಾಯ್ದೆ ಏನಿಲ್ಲ ವ್ಯವಸ್ಥೆ ಮನ್ಸಿಗೆ ಸ್ಥಿತಿನ ಹೆಂಗೈತೆ ಅವರೆಲ್ಲ ಹೆಲ್ಪ್ ಮಾಡಿದ್ರೆ ಈ ತರ ಮನಸ್ಥಿತಿ ಇದ್ದವ್ರಿಗೆ ಹೆಂಗ್ ಕನ್ವೆಂಟ್ ಮಾಡೋದು ಬೇರೆದವ್ರ ಮಕ್ಕಳ ಜೊತೆ ಏನಂತ ನನಗ್ ಚಿಂತೆ ಆಯ್ತು ನಮ್ಮ ಮಕ್ಕಳದ್ದು ಆದ್ರೂ ಕೂಡ ಸಲಂಗಿಲ್ಲ ನಮ್ಮ ಏನ್ ಅವ್ರ ಮದರ್ ಪೂರ ಕುಂತು ಬಿಟ್ಟಾಳ ನಾನೇ ಸತ್ತೋಕಿನಂತ ಅಷ್ಟು ಜೀವ ಸರ್ ಬಿಟ್ಟು ಅಳಗಾಡ್ತಿದ್ದಿಲ್ಲ ಯಾವಾಗ್ಲೂ ಮಗಳ ಕೈ ಹಾಕೊಂಡು ಆಟ ಎಲ್ಲದೂ ಏನೋ ಸಂಕಲ್ಪ ಇಟ್ಕೊಂಡಿದ್ರು ಈ ತರ ಸರ್ ಅಲ್ಲೇ ಸರ ಬಾಗಲ್ದಾಗ ಫೋನ್ ಮಾಡ್ಯಾರ 4:30 ಕ್ಲಾಸ್ ಬಿಟ್ಟೈತಿ 4:30 ಮಾತಾಡ್ಯಾರ ಬಂದೆ ಮಮ್ಮಿ ಬಾಗಲ್ದಾಗ ಅದೇನೆ ಹೆಂಗ ಹಿಂಗ್ ಬಾಗಲ್ದಾಗ ಬಂದಾರ ಹಂಗ ಅಟ್ಯಾಕ್ ಮಾಡಿ ವಿಡಿಯೋನು ನೋಡಿ ಸರ್ ಅಲ್ಲೇ ಐತೆ ಸರ ಬಾಜುಕ್ಕ ಅವ್ರ ಮುಂದೆ ಸರ ಮುಂದೆ ಅವ್ರ ಮುಂದೆ ಸರ್ ನಾನು ಮಲಗಿದ್ ಸರ್ ನಾನು ಮಧ್ಯಾಹ್ನ ಅಂತ ಸರ್ ಕೂತೀನಿ ಡ್ರೈವರ್ ಕರ್ಕೊಂಡು ಅವ್ರ ಹೋಗಿ ನಾನು ಒಂದು ನಾ ಕರ್ಕೊಂಡ್ ಬರ್ತಿದ್ದೆ ಹೋಗಿ ತಾನ ಮಾತಾಡ ಮುಗಿಸ್ಕೊಂಡು ಬನ್ನಿ ಅಂತೇಳಿ ಮತ್ತ ನನಗಾದ್ರೆ 5 ಗಂಟೆಗೆ ಮತ್ತೆ ನಮ್ಮ ಡ್ರೈವರ್ ಲೈಟ್ ಬರತ್ತಿತ್ತು ಮತ್ತೆ ಬೇರೆದವರು ಮನೆಗೆ ಫೋನ್ ಮಾಡಿ ಅಲ್ಲಿಂದ ಕಳಿಸಿ ಕದ ಮಾಡಿ ಸರ್ ನಮ್ಗೆ ಆಶ್ಚರ್ಯ ಆಗಿದೆ ಸರ್ ಸರಿಲ್ಲ ಇದಕ್ಕೆ ಒಬ್ಬರ ಅವನದು ಮನಸ್ಥಿತಿ ಒಬ್ಬಂದಲ್ಲ ಸರ್ ನೂರಕ್ಕೆ ನೂರು ಅಂತೀನಿ ನಾನು ಈ ಪರಿ ಅಂದ್ರೆ ಹಿಂದ್ ಬೇರೆ ಏನಾಯ್ತು ನಮ್ಮ ಹಿಂದೂ ಮಂದಿನೇ ಟಾರ್ಗೆಟ್ ಸರ್ ಅಟ್ಲೀಸ್ಟ್ ಒಂದು ನಮ್ಗೆ ಈಗ ನೋವಾಗೈತಿ ಹಂಗಂತೇಳಿ ನಾವು ಯಾವ್ದು ಜಾತಿ ಬಣ್ಣ ಕೊಡತ್ತಿಲ್ಲ ಬಟ್ ಇವತ್ ಪರಿಸ್ಥಿತಿ ಹಂಗಾಗೈತಿ ಮಾತಾಡಬೇಕು ಸರ್ ಓಪನ್ ಅಪ್ ಆಗ್ಲಿಲ್ಲ ನಡೆಯಂಗಿಲ್ಲ ಅಲ್ಲ ಸರ ಈಗ ನೀವು ಹೇಳಿದ ಕೂಡ ಒಪ್ಕೊಂಡು ಬಿಡೋ ಈಗ ಒಂದು ಸೈಡ್ ಲವ್ ಆದ್ರೆ ತಯಾರಾಗ್ಬಿಡೋದು ಈ ಥರ ಟಾರ್ಚರ್ ಮಾಡಿ ಯುವತಿಗೆ ಎಲ್ಲರಿಗೂ ಯುವಕರಿಗೆ ಹರಾಸ್ಮೆಂಟ್ ಮಾಡತ್ತೆ ಇಂಥದ್ದು ಒಂದು ದೊಡ್ಡ ಒಂದು ಮಾಫಿ ರೆಡಿ ಆಗೈತೆ ಸರ್ ಇದನ್ನು ಹೆಂಗ್ರೆ ಮಾಡಿ ಮುಟ್ಕೊಲ್ ಹಾಕ್ಬೇಕು ಸರ್ ಪ್ರತಿ ಸಲನೂ ನಮಗೆ ಅನ್ಯಾಯ ಆಗುತ್ತೆ ಸರ್ ನಾನು ನೋಡ್ದಂಗೆ ನಮ್ಗೆ ಆಶ್ಚರ್ಯ ಆಗೈತಿ ಈ ಥರ ಹೆಂಗೆ ಇವರು ಮನಸ್ಥಿತಿ ಇಟ್ಕೊಂಡು ಕಾಲೇಜ್ನಲ್ಲಿ ಕಾಲೇಜ್ ಕಲಿತಾರೆ ಕಲಿಕ್ ಸರ್ ಜೊತೆಗಿದ್ದವ್ರು ಎನ್ ಎಚ್ ವರೆಗೆ ಅವ ಯಾಕೆ ಸರ್ 2 ವರ್ಷ ಆಗೈತೆ ಅವ ಕಾಲೇಜ್ ಡ್ರಾಪ್ಔಟ್ ಆಗಿ ಸರ್ ಏನಾಯ್ತು ಆದರೂ ಬಂದ ನಂಬಿಕೆ ಫೇಲ್ ಆಗಿ ಹೊರಗೆ ಹೋಗಿ ಅಷ್ಟು ಸೆಕ್ಯೂರಿಟಿ ಎಲ್ಲ ಇದ್ದು ಸರ್ ಇಷ್ಟು ಎಫರ್ಟ್ ಹಾಕಿ ಬಿ ಯು ಬಿ ಸೀಟ್ ತೊಗೊಂಡಾರ ಸರ್ ರ್ಯಾಂಕಿಂಗ್ ಒಳಗೆ ಬರಲಿಲ್ಲ ಸಿ ಇ ಟಿ ಒಳಗೆ ಇವರು ಮ್ಯಾನೇಜ್ಮೆಂಟ್ ಕೊಟ್ಟದಾಗ ಅಡ್ಡಾಡಿ ತಾನೇ ತೊಗೊಂಡ ಅಷ್ಟು ಕ್ಲೇವರ್ ಸರ್ ನಂದು ಈ ಒಂದು ಬಿಸ್ನೆಸ್ ಉತ್ತಿಕ್ ನೋಡ್ಕೊತಿದ್ದೆ ನಾನು ಹೊರಗಿದ್ದಾಗ ಅದಕ್ಕಿನ್ನೂ ಆನ್ಲೈನ್ ಪೇಮೆಂಟ್ ಎಲ್ಲದಕ್ಕೂ ಹ್ಯಾಂಡಲ್ ಮಾಡ್ತಿದ್ದೆ ಅಷ್ಟು ಬೋಲ್ಡ್ ಸರ್ ಇದ್ರಾಗ ಬೋಲ್ಡಾಗಿ ಉತ್ತರ ಕೊಟ್ಟಿದ್ದೆ ನಮಗೆ ಗೊತ್ತಾಗೈತಿ ಇಂಥದ್ದು ದುರ್ದೈವ ಇಂಥದ್ದು ಮನಸ್ಥಿತಿ ಇರ್ತೈತೆ ಅಂತ ಗೊತ್ತಾಗ ಯಾರು ನಿಮ್ಮ ಯಾರೋ ಒಬ್ಬರು ಮನೆಯಾಗ ರೆಫ್ಯೂಸ್ ಮಾಡಿದ್ರು ಅಟ್ಯಾಕ್ ಮಾಡಿದೆ ಹೋಗಿ ಮುಗಿಸೇ ಬಿಡಿದ್ರೆ ಇನ್ನೊಬ್ಬ ಬೈತಾರ ಬೈದಾರಪ್ಪ ಅಂದ್ರೆ 4 ಮಂದಿಗೆ ಬುದ್ಧಿ ಮಾತು ಜೀವಂತ ಜೀವನ ತಗೋತಾರೆ ಅಂದ್ರೆ ಅವ್ರಿಗೆ ಏನು ಅದು ಅಡುಗೆ ಸಾಮಾನು ಮಾಡ್ಯಾರೆ ಅದಕ್ಕೆ ನಾನು ನಂಬಲ್ ರಿಕ್ವೆಸ್ಟ್ ಮಾಡ್ತೀನಿ ಸರ್ ಇದಕ್ಕೊಂದು ತಮ್ಮ ತಕ್ಕ ಶಸ್ತ್ರ ಆಗಬೇಕು ಸರ್ ಭಾಷಣ ನಿಮಗಂತೂ ಗೊತ್ತಾಕಿ ನೀವು ನೋಡಿರಿ ನೀವು ಎಲ್ಲ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿರಿ ಇವ್ರು ಎಲ್ಲ ಹಾಕಿ ದೊಡ್ಡ ಹಾಕಿದಾಗ ಎಲ್ಲದಕ್ಕೂ ಬಂದಾರೆ ಸರ್ ಫ್ಯಾಮಿಲಿ ಫ್ರೆಂಡ್ ಅಗದಿ ಕಾಸಾಗಿ ನೋಡ್ಯಾರ ಸಾಹೇಬ್ರು ನೋಡ್ಯಾರ ಏನು ಸರ್ ನೀವು ಮಾತ್ರ ಅವ್ನು ಯಾವ ಕಾರಣಕ್ಕೆ ಹೋಗಿದ್ದೀವಿ ಒತ್ತಡ ಹಾಕಿ ಅವ್ನು ಬೇಲ್ ಆಗ್ಬಾಡ್ತಾರೆ ಮತ್ತು ಅವನಿಗೆ ಎಷ್ಟು ಸಾಧ್ಯಕ್ಕೈತೆ ಅಷ್ಟು ಯಾರು ಕೂಡ ವಕೀಲರು ಬೇಲ್ ಹಾಕ್ಬಾಡ್ದು ಪ್ಲಸ್ ಅವ್ರಿಗೆ ಗಲ್ ಶಿಕ್ಷೆ ಆಗೋ ತನಕ ಬೆನ್ನಿಗೆ ಸರ್ ಇಲ್ಲ ಆಕೆನ ಆತ್ಮಕ್ಕೆ ಶಾಂತಿ ಕೊಡಲೇಬೇಕು ನೀವೇ ಕೊಡ್ಬೇಕು ಸರ್ ಇವತ್ತು ಶಕ್ತಿ ಬೇರೆದವ್ರ ಕಡೆ ಇಲ್ಲ ಸರ್ ನಾನು ಎಲ್ಲ ಬರೀ ಹೂವು ಬೇಡ ಡೈರೆಕ್ಟಾಗಿ ಹೇಳ್ತೀನಿ ಸರ್ ನಾನು
ಏನು ಅದು ನಿಮ್ಮ ಕಡೆ ಐತಿ, ನೀವು ಮಾಡಿ ನನಗೆ ಏನು ನ್ಯಾಯ ಕೊಡಿಸ್ತಾರೋ ಗೊತ್ತಿಲ್ಲ, ಆಕೆ ಆತ್ಮಕ್ಕೆ ಶಾಂತಿ ಕೊಡ್ರಿ, ನಮ್ಮ ಸಮಾಜದವರು ಹೌದು ಅನ್ಬೇಕು ಒಬ್ರು ಮಾಡಿದ್ರಪ್ಪ ಅಂತೇಳಿ. ಆ ಥರ ನೀವು ಏನು ಸರ್ ಭಾಳಷ್ಟು ಜನ ಬಂದ್ರು ಸರ್, ಪಾಪ ನಾನು ಯಾರಿಗೂ ಫೋನ್ ಮಾಡಿಲ್ಲ, ಎಲ್ಲರಿಗೂ ತಾವೇ ಸ್ವಯಂ ಕೇಳಿದ್ದೀನಿ, ತಾವು ಆ ಕಡೆಯಿಂದ ಫೋನ್ ಮಾಡಿದ್ರು ಸರ್, ಮಹೇಶಣ್ಣ ಮಾಡಿದ್ರು, ಇನ್ನು ಎಲ್ಲರೂ ತಾವು ಫೋನ್ ಮಾಡಿದ್ರಿ, ಮತ್ತು ಎಲ್ಲ ಪ್ರಸಾದ್ ಅಭ್ಯರ್ ಬಂದು ಹೋದರು, ಅನಿಲ್ ಪಾಟೀಲ್ರು ಬಂದು ಹೋದರು, ಎಲ್ಲರೂ ಎಲ್ಲರೂ ಕೊಟ್ಟು ಶಿವಶಿಲ್ಲೊಳಗೆ ಇತ್ತದಲ್ಲ ಸಿರಿಟೈಜರ್ ಫೋನ್ ಮಾಡಿದ್ರು, ಒಳ್ಳೆ ಹುಡುಗಿ ಬಿಟ್ಟರೆ ಭಾರಿ ಸರ್ ವಿಚಿತ್ರ ಆಗಿತ್ತು, 300 ಮಂದಿ ಜಗತ್ತುಗಳು ಇಲ್ಲೇ ಬರಕ್ಕೆ ರೆಡಿ ಆಗಿದ್ರು, ಬ್ಯಾಟ್ರಿ ಬುದ್ಧಿ ಅಂತೇಳಿ ನಾವು ಮತ್ತೆ ಬೇಡ ಅಂತ ಹೇಳಿದ್ರು ಮೋಹನ ಸುದ್ದಿ ಭಾರಿ ಬೋಲ್ಡ್ ಸರ್, ಇಂಥ ಮಗಳನ್ನ ಕಾಕೊಂಡು ಸರ್ ಅವ್ರ ತಾಯಿಗೆ ಧೈರ್ಯ ಹೇಳ್ಬೇಕು ಸರ್ ನೀವು, ಏನು ಸರ್ ನಮ್ಮ ಹಾಕ ಸರ್ ಜಂಪಣ್ಣ ಗೊತ್ತೈತಿ ನೋಡಿ ಸರಿ ಕೇಳಿ ಅವಳೆಲ್ಲರಿಗೆ ಮೊನ್ನೆ ಹಬ್ಬದ ದಿವಸ ವಿಶ್ ಮಾಡಕ್ ಹಚ್ಚಿದ್ರ ಅತ್ತೆ ನೀವ್ ಎಲ್ರೂ ಬರ್ಬೇಕು, ಎಲ್ರೂ ಬರ್ಬೇಕು, ನಾನ್ ಬರ್ತೀನಿ ಜಮ್ಕಂಡಿದ್ದ ಬಂದಿದ್ದ ಅತ್ತೆ ನಾನ್ ಬರ್ತೀನಿ ನನ್ನ ಗುಡ್ಡ ಬಂದ ಅಲಂ ಕರ್ಕೊಂಡು ಹೋಗು ಅಂತ ಹೇಳಿದ್ಲ. ಒಳಗೆ ಮುದ್ದಮ್ಮ ಯಾರು ಮಾಡಿದ್ದದ ಆದ್ರೆ ನನ್ ಮಗು ಅಂತದಲ್ಲ ನಿಜ ಹೇಳ್ತೀನಿ. ಎಲ್ಲರಿಗೂ ಗೊತ್ತೈತೆ ಸರ್, ಎಲ್ಲ ನನ್ನ ಫ್ರೆಂಡ್ ಸರ್ಕಲ್ಗೆ ಉದ್ಯೋಗದವ್ರಿಗೆ ಎಲ್ಲರಿಗೂ ಗೊತ್ತೈತೆ ನನ್ನ ಬಿಸ್ನೆಸ್ ಮ್ಯಾನ್ ಸುತ್ತ ಆಕೆ ಹಂಗಲ್ಲ ದಿಲ್ಲಿಯಿಂದ ಫೋನ್ ಬರೋದಾವ ಸರ್ ಆಕೆ ಅಷ್ಟು ಎಲ್ಲರೂ ಕೂಡ ಮಾತಾಡ್ತಾರೆ, ನಾವು ಹೋದಾಗ ಭೇಟಿಯಾಗಿ ಬರ್ತೈತೆ ಫ್ಯಾಮಿಲಿ ಫ್ರೆಂಡ್ ಎಲ್ಲರೂ ನಾವು ಫೋನ್ ಮಾಡಿದಾರೆ ಅಷ್ಟೊಂದು ಆತ್ಮೀಯ ನಮಗೆ ವಿಚಿತ್ರ ಐತಿ, ಏನ್ರ ಇದ್ರೆ ನಮ್ ಕೊಟ್ರೆ ಮಾತಾಡ್ಬೇಕು ಹೆಂಗ್ ಸರ್ ಅರವಿಂದ್ ಸರ್. ನಾವಂತೂ ಯಾರನ್ನ ಹೆಣ್ಮಕ್ಳನ್ನ ಕಲೆ ಕಲಿಸ್ಬೇಕಂದ್ರೆ ಭಯ ಆಗ್ಬಿಟ್ಟೆ ಸರ್, ಮುಂದೆ ಓದೋದ್ ಹೆಂಗ್ ಹೇಳಿ ಸರ್ ಪಡ್ಪಾಯಿ ಮಕ್ಕಳು ಹೆಂಗ್ ಓದ್ ನಾಳಿದೊಂದು ಅಸ್ತ್ರ ಮಾಡ್ಕೊಂಡ್ಬಿಡ್ತಾರ ಇದು. ಈಗ ನೋಡ್ರಿ ಯಾರು ಚಂದ ಅದಲ್ಲ, ಯಾರು ಚಲೋ ಸುರಕ್ಷತೆ ಎಲ್ಲ ಅದಲ್ಲ ಅಂತ ಮನೆಗೆ ಬಂದ ನೋಡಿಲ್ಲ ಅಜೆ ಪಾಂಡು ಲೈಟ್ ಬರೋದು ಗೊತ್ತಾಗಿಲ್ಲ ಯಾರನ್ನು ಆರ್ಡರ್ ಮಾಡಿಲ್ಲ ಸರ್, ಇಷ್ಟು ಕ್ಲಿಯರ್ ಇಷ್ಟು ಆಕ್ಟಿವ್ ಇಷ್ಟು ಪ್ರಪೋಸಲ್ ಬಂದ ಸರ್ ನನ್ನ ಸರ್ ನನ್ನ ಮಗಳಿಗೆ ಎಷ್ಟು ಆಶ್ಚರ್ಯ ಆಗ್ಬಿಟ್ಟೆ ಪ್ರಶ್ನೆ ಮಾಡ್ಕೊಂಡು ಸರ್ ಮತ್ತೆ ಇದನ್ನ ತರಿಸ್ಕೊಂಡ್ರ ಬೇರೆ ಕೊಟ್ಟು ಕ್ಯಾಮ್ರಾ ಕ್ಯಾಮ್ರಾ ಇಂಥ ಆಕ್ಟಿವ್ ರೀ ಎಲ್ಲದಕ್ಕೂ ಹಿಂಗರ ಆಗಿರ್ಬೇಕು ಸರ್ ಕೊಲ್ಲಕ್ಕೆ ಮನಸ್ಸರ ಹೆಂಗಾಗಿರ್ಬೇಕು ಕಠಿಣವಾದ ಶಿಕ್ಷಣ ಸರ್ ಇದು ಮಾದರಿ ಆಗ್ಬೇಕು ನೋಡಿ ಸರ್ ಬೇರೆ ಹೆಣ್ಮಕ್ಳು ಕಣ್ಣು ಎತ್ತಿ ನೋಡ್ಬಾರ್ದು ಹೆಣ್ಮಕ್ಳು ಎಲ್ಲರ ತಂದೆ ತಾಯಿ ಎಲ್ಲರ ಮಕ್ಕಳು ಸರಿನೇ ಈ ತರ ಆದ್ರೆ ತುಂಬಾ ಕಷ್ಟ ಆಗತ್ತಾರೆ ಇನ್ನು ಮಕ್ಕಳು ಹೆಂಗ್ ವಿದ್ಯಾಭ್ಯಾಸ ಮಾಡ್ಬೇಕು ಮುಂದೆ ಹೆಂಗ್ ಬರ್ಬೇಕು ಇದು ತುಂಬಾ ಅನ್ಯಾಯ ಆಗ್ತಿದೆ ಇದು ಒಂದೇ ಅಲ್ಲ ಇದ್ರಂತೆ ಸಾಕಷ್ಟು ಆಗಿದಾವ ಈಗಾಗ್ಲೇ ಸಾಕಷ್ಟು ಆಗಿದಾವ ಅದಕ್ಕೆ ಯಾರು ಫಾಲೋ ಮಾಡ್ತಾ ಇಲ್ಲ ದಯಮಾಡಿ ಸರ್ಕಾರದವರು ಅದಕ್ಕೆ ಶಿಕ್ಷೆ ಕೊಡಿ ಅವರು ಅಲ್ಲಿ ಪಂಚನ ಮಕ್ಕಳು ಹಚ್ಚಿ ಬಂದೆ ಸರ್ ನೀವು ಕಡೆ ಬಂದೆ ಅನ್ಕೊಳ್ಳಿ ಮಗ್ಳ ಬಿಟ್ಟು ಹೋಗಂಗಿಲ್ಲ ಸರ್ ಜೊತೆಗೆ ಮಕ್ಕಳದಕ್ಕೆ ಮಮ್ಮಿ ಇಲ್ಲೇ ಇರೋದು ಅಷ್ಟು ಇದ್ರಿ ತಾಯಿ ಮಗಳ ಸಂಬಂಧ ಅಂದ್ರೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ